ಕುಟುಂಬದವರೆಲ್ಲರೂ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಸ್ಪಂದನ ಅವರ ತಂದೆಯಂತೂ ಇನ್ನ ಅದೇ ನೋವಿನಲ್ಲಿದ್ದಾರೆ. ಇದರಿಂದ ಹೊರಬರಲು ಅವ್ರಿಗಿನ್ನೂ ಕೂಡ ಆಗ್ತಾ ಇಲ್ಲ. ವಿಜಯರಾಘವೇಂದ್ರ ಅವರು ಇದರಿಂದ ಸ್ವಲ್ಪ ಹೊರಬಂದು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡು ಸಿನಿಮಾಗಳಲ್ಲಿ ನಿರತರಾಗಿದ್ದಾರೆ, ಬ್ಯುಸಿಯಾಗಿದ್ದಾರೆ. ಮೊನ್ನೆ ತಾನೇ ಅವರ ಒಂದು ಸಿನಿಮಾವು ಕೂಡ ರಿಲೀಸ್ ಆಯ್ತಲ್ಲ. ಸೊ ಸಿನಿಮಾ ಓಡಾಟದ ಕೆಲಸ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇದೀಗ ಸ್ಪಂದನ ಮನೆಗೆ ತೆರಳಿದ್ದು ಸ್ಪಂದನ ತಂದೆಯನ್ನ ಮಾತನಾಡಿಸೋಕೆ ತೆರಳಿದ್ದಾರೆ. ಸ್ಪಂದನ ಅವರ ತಂದೆಯ ಜೊತೆ ಮಾತನಾಡಿದ್ದು ಸ್ವಲ್ಪ ಹೊತ್ತು ಸಮಯ ಕಳೆದಿದ್ದಾರೆ, ಮನೆಯಲ್ಲಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಈ ಒಂದು ಟೈಮ್ನಲ್ಲಿ ಸ್ಪಂದನ ತಂದೆ ಭಾಳಷ್ಟು ಭಾವುಕರಾಗಿದ್ದಾರೆ. ಹೌದು, ಸ್ಪಂದನನ ಕಳೆದುಕೊಂಡ ಮೇಲಂತೂ ಸ್ಪಂದನ ಅವರ ತಂದೆ ಶಿವರಾಮ್ ಸರ್ ಇದ್ದಾರಲ್ಲ, ಸೊ ಭಾಳಷ್ಟು ಮನನೊಂದಿದ್ದಾರೆ. ಇದರಿಂದ ಅವ್ರಿಗೆ ಇನ್ನೂ ಕೂಡ ಹೊರಬರಲು ಸಾಧ್ಯವಾಗಿಲ್ಲ. ಮಗಳದ್ದೇ ಚಿಂತೆ, ಮಗಳದ್ದೇ ನೆನಪು, ಅದು ವಿಜಯರಾಘವೇಂದ್ರ ಅವ್ರಿಗೂ ಕೂಡ ಆಗ್ತಾ ಇರುತ್ತೆ ಸ್ಪಂದನ ಅವರ ನೆನಪು. ಆದರೂ ಕೂಡ ಎಲ್ಲವನ್ನೂ ಕೂಡ ಒಂದು ತಡೆದಿಟ್ಕೊಂಡಿದ್ದಾರೆ, ನೆನಪಿನಲ್ಲಿಯೇ ಜೀವನ ಸಾಗಿಸುತ್ತಿದ್ದಾರೆ. ಎಷ್ಟೇ ನೋವಿದ್ರೂ ಹೊರಗಡೆ ನಗು ನಗು ತಲೆರೊಟ್ಟಿಗೂ ಕೂಡ ಬೆರೆಯುತ್ತಿದ್ದಾರೆ. ಲವಲವಿಕೆಯಿಂದ ಶೋಗಳಲ್ಲಿ ಭಾಗಿಯಾಗ್ತಿದ್ದಾರೆ, ಸಾಕಷ್ಟು ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಜಾಹೀರಾತುಗಳಲ್ಲೂ ಸಹ ಕಾಣಿಸ್ಕೊಳ್ಳಲು ರೆಡಿಯಾಗಿದ್ದಾರೆ. ವಿಜಯರಾಘವೇಂದ್ರ ಅವ್ರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಸಂಖ್ಯೆ ಜಾಸ್ತಿ. ಅದರಲ್ಲೂ ಈ ಒಂದು ಘಟನೆ ನಡೆದ ಬಳಿಕ ಅಂತೂ ಅಭಿಮಾನಿಗಳು ವಿಜಯರಾಘವ್ ಅವರ ಮೇಲೆ ಅನುಕಂಪ ತೋರಿಸಲು ಶುರು ಮಾಡಿದ್ದಾರೆ. ಅತ್ಯುತ್ತಮವಾದಂಥ ನಟ ಬೇರೆ, ಒಳ್ಳೊಳ್ಳೆ ಆಫರ್ಸ್ಗಳು ಈಗ ತಾನೇ ಸಿಗ್ತಾ ಇದೆ. ಎಂದಿನಂತೆ ಮತ್ತೆ ಬ್ಯುಸಿಯಾಗಿದ್ದಾರೆ, ನಿತ್ಯ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸ್ಪಂದನ ಅವರ ತಂದೆ ರಿಟೈರ್ಡ್ ಆಗಿರುವಂಥವರು ಮನೆಯಲ್ಲೇ ಇರ್ತಾರೆ. ಸೊ ಮನೆಯಲ್ಲಿರುವಂಥ ಸಮಯದಲ್ಲಿ ಭಾಳಷ್ಟು ಸ್ಪಂದನ ಅವರು ನೆನಪಾಗ್ತಾರೆ. ಹೀಗಾಗಿ ವಿಜಯರಾಘವ್ ಅವರು ಮನೆಗೆ ಹೋಗಿ ಸಮಾಧಾನ ಸಾಂತ್ವನ ಕೂಡ ತುಂಬಿದ್ದಾರೆ. ಪ್ರತಿಯೊಬ್ಬರು ಕೂಡ ವಿಜಯರಾಘವೇಂದ್ರ ಅವರ ಕುಟುಂಬದ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಎಂಥ ಅದ್ಭುತವಾದಂಥ ನಟ ವಿಜಯರಾಘವ್ ಮತ್ತು ತಮ್ಮ ಶ್ರೀ ಮುರಳಿ ಅವರು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಸ್ಪಂದನ ಅವರನ್ನು ಕಳೆದುಕೊಂಡಂಥ ಸಮಯದಲ್ಲಿ ಭಾಳಷ್ಟು ಜನ ಮರುಗಿದ್ರು. ವಿಜಯರಾಘವ್ ಅವರಿಗೆ ಮೆಸೇಜ್ ಮಾಡುವ ಮೂಲಕ, ಕಮೆಂಟ್ಗಳ ಮೂಲಕ ಧೈರ್ಯವನ್ನು ಕೂಡ ತುಂಬಿದ್ರು ಅಂತ ಅಭಿಮಾನಿಗಳು ವಿಜಯರಾಘವಾಗಿದ್ದಾರೆ. ಸೊ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಮಾತನಾಡಿದಂಥ ವಿಜಯರಾಘವೇಂದ್ರ ಅವರು ಎಲ್ಲರಿಗೂ ಕೂಡ ಧೈರ್ಯವನ್ನು ತುಂಬಿದ್ರು. ಸೊ ಎಲ್ಲ ಕಾರ್ಯಗಳು ಮುಗಿದ ಬಳಿಕ ಮಾತನಾಡಿದಂಥ ವಿಚಾರಾಗೂ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸಿದ್ರು. ನನ್ನ ಒಂದು ಕಷ್ಟದ ಸಮಯದಲ್ಲಿ ಎಲ್ಲರೂ ಕೂಡ ಜೊತೆಗಿತ್ತಿರಿ, ಬೆನ್ನೆಲುಬಾಗಿ ನಿಂತಿದ್ರೆ ಸಪೋರ್ಟ್ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಅಂತ ಕೂಡ ತಿಳಿಸಿದ್ರು. ಜೊತೆಗೆ ಸಿನಿಮಾವನ್ನು ಕೂಡ ಅಭಿಮಾನಿಗಳು ಗೆಲ್ಲಿಸಿದ್ದಾರೆ, ಅದಕ್ಕೂ ಕೂಡ ಧನ್ಯವಾದ ತಿಳಿಸಿದ್ದಾರೆ.